ಅವ್ರು ಬಂದ್ಬಿಟ್ಟು ನನ್ಗೆ ಹೇಳಿದ ಏನಂದ್ರೆ, ಈ ತರ ಮನೆಗೆ ಬಾ ಅಂತ ಕರಿತಾ ಇದ್ರು. ಕರಿತಾ ಇದ್ದಾಗ ನಾನು ಅವ್ರ ಮನೆಗೆ ಹೋಗ್ತಾ ಇದ್ದೆ, ಮಗನ ಮದ್ವೆ ವಿಷಯವಾಗಿ ನಾವು ಮಾತಾಡೋಣ ಅಂತ ಹೇಳ್ಬಿಟ್ಟು ಕರ್ಸ್ಕೊಳ್ತಾ ಇದ್ರು. ಕರ್ಸ್ಕೊಂಡಾದ್ಮೇಲೆ ನನ್ನನ್ನ ಬೇರೆ ರೀತಿಯಾಗಿ ಉಪಯೋಗ ಮಾಡ್ಕೊಂಡ್ಬಿಟ್ರು. ಮಾಡ್ಕೊಂಡ್ಮೇಲೆ ಹಾಗೆ ಸುಮಾರು 1 ವರ್ಷದ ಕಾಲ ಹಾಗೆ ಮನೆಗೆ ಹೋಗ್ತಾ ಬರ್ತಾ ಇದ್ದೆ. ಆಗ ನನ್ನ ಮಗ ಹೇಳ್ತಾ ಇದ್ದ, ಯಾಕೆ ಮಮ್ಮಿ ಈ ತರ ಹೋಗ್ತಾ ಇದ್ದೀರಾ ಬರ್ತಾ ಇದ್ದೀರಾ, ಅವ್ರು ಸರಿ ಇಲ್ಲ, ಆದ ಕಾರಣಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ನೀವು ಕೇಳ್ತಾ ಇಲ್ಲ ಅಂತ ಹೇಳ್ದೆ. ಸರಿ, ಆಮೇಲೆ ಬಂದ್ಬಿಟ್ಟು ಒಂದಿನ ಡ್ರಿಂಕ್ಸ್ ಮಾಡ್ಬಿಟ್ಟು ಬಂದು ನನ್ನ ಮಗನ ಹತ್ರ ನಿಮ್ಮ ಮಗಳನ್ನ ಕೊಡಿ ಅಂತ ಹೇಳಿ ಕರೆದ್ರು. ಕೇಳಿದಾಗ ನನ್ನ ಮಗ ಹೇಳ್ದ, ನಿನ್ನ ಮಗನ ಕ್ಯಾರೆಕ್ಟರ್ ಸರಿ ಇಲ್ಲ, ಈ ತರ ಮೂರು ಜನನೆಲ್ಲ ಈ ತರ ಮದುವೆ ಆಗಿದ್ದಾನೆ, ಅದಕ್ಕೋಸ್ಕರ ನಾನು ನಮ್ಮ ಮಗಳನ್ನ ಕೊಡೋದಕ್ಕೆ ಇಷ್ಟಪಡ್ತಾ ಇಲ್ಲ. ಮನೆಗೆ ರೂಪ ಅನ್ನೋರು ಆಮೇಲೆ ರಮ್ಯ ಅನ್ನೋರು ಅವ್ರ ಮನೆಗೆ ಬರ್ತಾ ಇದ್ರು. ಅವನ್ ಮಗ ಈ ತರ ಇಟ್ಕೊಂಡು ಅವ್ರಿಬ್ರಿಗೂ ಇದ್ ಮಾಡ್ಕೊಳ್ತಾ ಇದ್ದ. ಆಗ ನಾನು ಹೇಳ್ತಾ ಇದ್ದೆ, ಇದು ಮಾಡೋ ತಪ್ಪು, ನಿನ್ ಮಗನಿಗೆ ಒಂದು ಮದ್ವೆ ಮಾಡಿದ್ರೆ ಒಳ್ಳೇದಾಗುತ್ತೆ, ರಾತ್ರಿ ಹೊತ್ತಿನಲ್ಲೆಲ್ಲ ಇವ್ರು ಬರ್ತಾರೆ ಹೋಗ್ತಾರೆ, ಆದ್ರೆ ಅವನ ಜೀವನಕ್ಕೆ ಇದು ಒಳ್ಳೇದಾಗಲ್ಲ. ಅದೇ ಈ ಹುಡುಗಿನ ನೋಡುವ ವಿಷಯದಿಂದ ನನ್ಗೂ ಅವನಿಗೂ ಪರಿಚಯ ಆಗಿತ್ತು. ಬೆಂಗಳೂರಲ್ಲೆಲ್ಲ ಫುಲ್ ಸುತ್ತಾಡಿದೀವಿ, ಬಿ ಎಲ್ ಹಾಸ್ಪಿಟ್ಲ್ಗೆ ಹೋಗಿದ್ದೀವಿ, ಆಮೇಲೆ CMH ಹಾಸ್ಪಿಟ್ಲ್ಗೆ ಹೋಗಿದ್ದೀನಿ. ಅವನಿಗೆ ಒಂಥರ ಮೈ ಹುಷಾರಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ನಾನೇ ತೋರಿಸ್ದೆ. ಹಾಸ್ಪಿಟ್ಲ್ ಬಿಟ್ಬಿಟ್ಟು ಶಿವಾಜಿ ನಗರಕ್ಕೆ ಹುಡುಗಿ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಬ್ರೋಕರ್ಸ್ಗೆ ಒಂದು 25 ಬ್ರೋಕರ್ವರೆಗೂ ನಾನು ತೋರಿಸಿದ್ದೀನಿ. ಆದರೆ ಯಾರಿಗೂ ಬ್ರೋಕರ್ಗೆ ಅವನು ದುಡ್ಡು ಅಂತ ಕೊಟ್ಟಿಲ್ಲ. ನನ್ನನ್ನು ಬಂದು ಮಹಿಳಾ ಪೊಲೀಸ್ ಸ್ಟೇಷನಲ್ಲಿ ಬ್ರೋಕರ್ ಅಂತ ಹೇಳಿಬಿಟ್ಟು ಹೇಳ್ದ. ಆಮೇಲೆ ಹೇಳಿಬಿಟ್ಟು ಏನು ಮಾಡ್ದ, ನಿನಗೆ ಹೆಂಗೆ ಪರಿಚಯ ಅಂತ ಕೇಳಿದ್ರೆ, ನಾನು ಹುಡುಗಿ ನೋಡೋ ಥರ ಅವ್ರಿಗೆ ಆ ಥರ ನನಗೆ ಪರಿಚಯ ಅಂತ ಹೇಳ್ದ. ನನ್ನ ಹತ್ರ ಬಂದು ಮಾತಾಡಿದ್ದಿಲ್ಲ, ಸುಳ್ಳಾಗಿ ಮಾತಾಡ್ದ. ನಾನು ನನ್ನ ಮಗನಿಗೆ ನಿನ್ನ ಮದುವೆ ಮಾಡಿಟ್ರೆ ನಾನು ಖಂಡಿತವಾಗಿ ನಿನ್ನ ಮದುವೆ ಆಗ್ತೀನಿ ಅಂತ ಹೇಳ್ದ. ಆದರೆ ಅವನು ಮಾಡಿದ್ದೆಲ್ಲ ಅನ್ಯಾಯ, ಒಂದನ್ನು ಸರಿಯಾಗಿ ಮಾತಾಡಿಲ್ಲ ಅವನು. ಯಾವಾಗಲೂ ಅದೇ ಶಿವಾಜಿ ನಗರ ಹುಡುಗಿ ನೋಡೋ ಸುತ್ತಾಡಿದ್ದೀವಿ. ಹಾಂ, ದೇವಸ್ಥಾನ, ಪಾರ್ಕು, ಇಲ್ಲಿ ಗುಂಡಪ್ಪ ಪಾರ್ಕು, ಆಮೇಲೆ ಇಂದಿರಾನಗರ ಪಾರ್ಕು, ಅಲ್ಲೆಲ್ಲ ಸುತ್ತಾಡಿದ್ದೀವಿ. ಎವ್ರಿ ಸಂಡೇ 5 ವರ್ಷದಲ್ಲಿ ನಾವು ಸುತ್ತಾಡಿದ್ದೀವಿ ಪಾರ್ಕ್ಗಳಿಗೆ. ಹೌದು ಸರ್, ಪರಿಚಯ ಆದ್ಮೇಲೆ ಅದೇ ಪ್ರಪೋಸ್. ಹಾ, ಅವರೇ ಹೇಳಿರೋದು ಸರ್, ನಾನು ಹೇಳಿಲ್ಲ. ನನ್ಗೆ ಹೆಂಡತಿ ತೀರ್ಕೊಂಡ್ ಬಿಟ್ಟಿದ್ದಾಳೆ, ನನ್ನ ಮಕ್ಳು ಯಾರು ನನ್ ನೋಡ್ಕೊಳ್ಳಲ್ಲ, ನಿನ್ ತರ ನನ್ಗೆ ಯಾರನ್ನು ನೋಡೋರು ಇರಲಿಲ್ಲ. ನಾನು ಪ್ರತಿಯೊಂದ್ಸತಿ ಅವನಿಗೆ ಹುಷಾರಿಲ್ಲಿದ್ದಾಗ ಔಷಧಿ ಮೆಡಿಸಿನ್ ಎಲ್ಲ ನಾನೇ ಕೊಡಿಸ್ತಾ ಇದ್ದೆ. ನಾನು ಅಡ್ಮಿಟ್ ಆದಾಗ ಅವನು ಹಾಸ್ಪಿಟ್ಲಿಗೆ ಬಂದಿದ್ದ, ಬಂದು ನನಗೆ ದೋಸೆ ಎಲ್ಲ ತಂದುಕೊಟ್ಟಿದ್ದ. ಮತ್ತೆ ಬೇಕು ಬೇಡ ಅನ್ನೋದೆಲ್ಲ ಅವರು ಮಾಡ್ತಾ ಇದ್ರು, ನಾನು ಮಾಡ್ತಾ ಇದ್ದೆ. ಆದರೆ ಈ ಥರ ಮೋಸ ಮಾಡ್ತಾರೆ ಅಂತ ನನಗೆ ಗೊತ್ತಾಗಿರಲಿಲ್ಲ. ನನ್ನ ಜೀವನದಲ್ಲಿ ನಾನು ಎಲ್ಲನೂ ನಿಜ ಹೇಳ್ಕೊಂಡೇ ನಡ್ಕೊಂಡಿದ್ದೀನಿ, ಆದರೆ ಅವರು ನನಗೆ ತುಂಬ ಸುಳ್ಳು ಹೇಳಿಬಿಟ್ಟು ಈ ಥರ ನಡ್ಕೊಂಡಿದ್ದಾರೆ. ನನ್ನ ಹತ್ರ 10,000 ರೂಪಾಯಿ ತಗೊಂಡಿದ್ದಾರೆ ಸರ್ ಅವರು, ನಂದು ಎಲೆಕ್ಷನ್ ಡ್ಯೂಟಿದು. ಆಮೇಲೆ ನನ್ನ ಹತ್ರ ಒಡವೆ ಸ್ವಲ್ಪ ತಗೊಂಡಿದ್ದಾರೆ, ಅದನ್ನು ಯಾವುದನ್ನು ಹಿಂತಿರುಗಿಸ್ಕೊಟ್ಟಿರಲಿಲ್ಲ. ನನ್ನ ಹತ್ರ ನನ್ನ ಕೈನಲ್ಲಿ ಹಾಕ್ಕೊಂಡಿರೋ ಉಂಗುರ ಮಾತ್ರನೇ ನಾನು ಇಸ್ಕೊಂಡಿದ್ದೀನಿ.